ಗೈಸ್ ನನ್ನ ಹತ್ರ 2016 ಓಕೆನಾ ಐಎಫ್ಆರ್ಎಸ್ ಸಬ್ಜೆಕ್ಟ್ ಅಲ್ಲಿ ಎಐಎನ್ಡಿಎ 16 ಗೆ ಒಂದು ಬ್ಯೂಟಿಫುಲ್ ಕ್ವೆಶ್ಚನ್ ಇದೆ ನನ್ನ ಗೆಸ್ ಪ್ರಕಾರ ನಿಮಗೆ ಇದೇ ತರದ ಈ ವರ್ಷ ಕ್ವೆಶ್ಚನ್ ಬರಬಹುದು ಅನ್ಸುತ್ತೆ ಅಥವಾ ನಾಳೆ ಇದೆ ಅಲ್ವಾ 9ನೇ ತಾರೀಕು ಬೆಂಗಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಓಕೆ ಮತ್ತೆ ಬೇರೆ ನಾರ್ತ್ ಬೆಂಗಳೂರು ಯೂನಿವರ್ಸಿಟಿ ಅವರು ದಯವಿಟ್ಟು ಇದನ್ನ ಕ್ಲಿಯರ್ ಕೇಳಿಸ್ಕೊಳ್ಳಿ ಓಕೆನಾ ಇವತ್ತು 9ನೇ ತಾರೀಕು ಕ್ವೆಶ್ಚನ್ ಪೇಪರ್ ಬಂದಿದ ತಕ್ಷಣ ಅವನ್ನೆಲ್ಲ ನಿಮಗೋಸ್ಕರ ಸಾಲ್ವ್ ಮಾಡಿ ಓಕೆನಾ ಹರಿ ಹೋಮ್ ಟ್ರೇಡರ್ಸ್ ಪರ್ಚೇಸ್ ಎ ಪ್ಲಾಂಟ್ ಫ್ರಮ್ ಶಿವಂ ಲಿಮಿಟೆಡ್ ಆನ್ 30th ಆಫ್ ಸೆಪ್ಟೆಂಬರ್ 2015 ವಿತ್ ಎ ಕೋಟೆಡ್ ಪ್ರೈಸ್ ಆಫ್ 200 ಲಕ್ಷ 200 ಲಕ್ಷ ಅಂದ್ರೆ ಎಷ್ಟಪ್ಪ 2 ಕ್ರೋರ್ಸ್ ಅಂತ ಹೇಳಿ 100 ಲಕ್ಷ ಗೆ 1 ಕ್ರೋರ್ ಆಗುತ್ತೆ 200 ಲಕ್ಷ ಗೆ ಎಷ್ಟಾಗುತ್ತೆ 2 ಕ್ರೋರ್ಸ್ ಆಗುತ್ತೆ ಶಿವಂ ಲಿಮಿಟೆಡ್ offer 3 months credit with a condition that discount of 1.5% will be allowed if the payment were made within 1 month nodi 3 tingal time kottidnante yaru shivam traders yarge hari om traders ge yake andre hari om purchase martaru shivam helta idane 3 tingal credit kodta idirappa neen enadru 1 tingal olagade dip kottibitre ninge 1.5% ಅಷ್ಟು ಏನು ಕೊಡ್ತೀನಿ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ಅರ್ಥ ಆಗ್ತಿದ್ಯಾ ವ್ಯಾಟ್ ಇಸ್ ವ್ಯಾಟ್ ಅನ್ನ ಬದಲು ಜಿಎಸ್ಟಿ ಅಂತ ಹಾಕೊಳ್ಳಿ ಓಕೆನಾ ವ್ಯಾಟ್ ಬದಲು ನಾನು ಚೇಂಜ್ ಮಾಡ್ಬಿಡ್ತೀನಿ ಜಿಎಸ್ಟಿ ಇಸ್ 14% ಆನ್ ದ ಕೋಟೆಡ್ ಪ್ರೈಸ್ ಅಂತ ಹೇಳ್ತಾರೆ 14% ಆನ್ ದ ಕೋಟೆಡ್ ಪ್ರೈಸ್ ಕಂಪನಿ ಇನ್ಕರ್ಡ್ 2% ಆನ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 3% on erection cost of the quoted price. Pre-operating cost amounted to rupees 2 lakhs. Estimated life of the plant is 8 years. Residual value of the plant is 20 lakhs. Yen calculate maadbeku antidane andre calculate the original cost of the plant, number 1. Second question, carry amount of the plant on 31st March 2016. ಓಕೆನಾ ಈಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ವಾಟ್ ಇಸ್ ದ ಕಾಸ್ಟ್ ಆಫ್ ದ ಪ್ಲಾಂಟ್ ಒರಿಜಿನಲ್ ಕಾಸ್ಟ್ ಆಫ್ ದ ಪ್ಲಾಂಟ್ ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ ಓಕೆನಾ ಕಾಸ್ಟ್ ಆಫ್ ಪ್ಲಾಂಟ್ ಕರೆಕ್ಟಾ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಕ್ವೆಶ್ಚನ್ ಮತ್ತೆ ಇದೇ ತರದ ಕ್ವೆಶ್ಚನ್ ಪ್ರಾಮಿಸ್ ಬರುತ್ತೆ ಓಕೆನಾ ಪ್ರಾಮಿಸ್ ಮಾಡಲ್ಲ ಬರಬಹುದು ಕಲ್ತ್ಕೊಳ್ಳೋಣ ಕಲ್ತ್ಕೊಳ್ಳೋದ್ರಲ್ಲಿ ಏನಿದೆ ಅಲ್ವಾ ಈಗ ಫಸ್ಟ್ ಕೋಟೆಡ್ ಪ್ರೈಸ್ ಎಷ್ಟಪ್ಪ ಇದೆ 2 ಕ್ರೋರ್ 2 ಕ್ರೋರ್ ಇದೆ 2 ಕ್ರೋರ್ ಗೆ ಎಷ್ಟು ಸೊನ್ನೆ 7 ಸೊನ್ನೆ ಸೊನ್ನೆಗಳು ಇಡೋದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆನಾ ಇದಕ್ಕೆ ಏನು ಆಡ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಜಿಎಸ್ಟಿ ಆಡ್ ಮಾಡಬೇಕು ಕರೆಕ್ಟಾ ಆಡ್ ಮಾಡ್ತೀರಾ ಇಲ್ವಾ ಯಾಕೆ ಆಡ್ ಮಾಡ್ತೀರಾ ಸರ್ ಜಿಎಸ್ಟಿ ಆಡ್ ಮಾಡಬೇಕಾ ಬೇಡವಾ ನಿಮಗೆಲ್ಲರಿಗೂ ಒಂದು ಪಾಯಿಂಟ್ ಒಂದು ಕ್ವೆಶ್ಚನ್ ಇದೆ ಜಿಎಸ್ಟಿ ಇವಾಗ ಆಡ್ ಮಾಡ್ತೀರಾ ಲಾಸ್ಟ್ ಅಲ್ಲಿ ಆಡ್ ಮಾಡ್ತೀರಾ ಇಲ್ಲ ಸರ್ ಇದು ರೀಫಂಡಬಲ್ ಅಂತ ಕೊಟ್ಟಿದ್ದಾರೆ ಏನಪ್ಪ ರೀಫಂಡಬಲ್ ಅಂತ ಇಲ್ಲವಲ್ಲ ಅಲ್ಲಿ ಎಲ್ಲೂ ರೀಫಂಡಬಲ್ ಅಂತ ಇಲ್ಲ ಕರೆಕ್ಟಾ ರೀಫಂಡಬಲ್ ಆಗಿದ್ರೆ ಬಿಟ್ಬಿಡಬಹುದಾಗಿತ್ತು ಆದ್ರೆ ಅಲ್ಲಿ ಏನಿಲ್ಲ ರೀಫಂಡಬಲ್ ಅಂತ ಇಲ್ಲ ಅದಕ್ಕೋಸ್ಕರ ನಾನು ಜಿಎಸ್ಟಿ ಓಕೆನಾ ಜಿಎಸ್ಟಿ ಎಷ್ಟು ಪರ್ಸೆಂಟ್ 14% ಹಾಕೊಂಡು ಎಷ್ಟು ಬರುತ್ತೆ ಹೇಳಿ 14% ಜಿಎಸ್ಟಿ ಎಷ್ಟು ಬರುತ್ತೆ 28 ಲ್ಯಾಕ್ ಅಲ್ಲಿಗೆ ಎಷ್ಟಾಯ್ತು 2 ಕ್ರೋರ್ಸ್ 28 ಲ್ಯಾಕ್ಸ್ ಕರೆಕ್ಟಾ ಎಸ್ ಸರ್ ನೋ ಓಕೆ ಇಲ್ಲಿ ಒಂದ್ ನಿಮಿಷ ಇಲ್ಲಿ ಇಲ್ಲಿ ಒಂದು ಸ್ಮಾಲ್ ಚೇಂಜ್ ಮಾಡ್ಬಿಡ್ತೀನಿ ಜಿಎಸ್ಟಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋ ಬದಲು ಓಕೆನಾ ಫಸ್ಟ್ ಅವನೇನಾದ್ರು ದುಡ್ಡು ಮುಂಚೆನೆ ಹೇಳ್ಬಿಟ್ಟಿರ್ತಾರೆ 3 ತಿಂಗಳ ಟೈಮ್ ಕೊಡ್ತೀನಪ್ಪ ನಿನಗೆ
ನೀನೇನಾದ್ರು ವಿತಿನ್ ಒನ್ ಮಂತ್ ವಾಪಸ್ ಕೊಡೋ ಹಾಗಿದ್ರೆ ನಿನ್ಗೆ ಡಿಸ್ಕೌಂಟ್ ಎಷ್ಟು ಕೊಡ್ತೀನಿ ಅಂತ ಹೇಳಿದೀನಿ, ಅದನ್ನ ಫಸ್ಟ್ ಮೈನಸ್ ಮಾಡ್ಬಿಡೋಣ. ಕೊಡ್ತಾನೆ ಅಂತ ಅನ್ಕೋಣ, ಎಷ್ಟು ಪರ್ಸೆಂಟ್? 1.5%. ಎಷ್ಟು ಬರುತ್ತೆ ಹೇಳಿ? 3 ಲ್ಯಾಕ್ಸ್ ಬರುತ್ತಾ? 3 ಲ್ಯಾಕ್ಸ್ ಬರುತ್ತೆ. ಅಲ್ಲಿಗೆ 1,97,00,000 ಬರುತ್ತೆ. ಕರೆಕ್ಟ್ ಏನಮ್ಮ? ಇದಕ್ಕೆ ಈಗ ಏನೇನು ಆಡ್ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದು ಜಿ ಎಸ್ ಟಿ ಆಡ್. ಜಿ ಎಸ್ ಟಿ ಎಷ್ಟು ಪರ್ಸೆಂಟ್? 14%. ಯಾವ್ದ್ರ ಮೇಲೆ ಹಾಕ್ಬೇಕು? 2 ಕ್ರೋರ್ಸ್ ಮೇಲೆ ಹಾಕ್ಬೇಕು. ಓಕೆನಾ? ಈ ಅಮೌಂಟ್ ಮೇಲಲ್ಲ. ಅವನ್ ಏನಾದ್ರೂ ಕೊಟ್ರೆ ಡಿಸ್ಕೌಂಟ್ ಯಾವ್ದ್ರ ಮೇಲಪ್ಪ ಕೊಡೋದು? ಜನರಲ್ ಆಗಿ ಎಂ ಆರ್ ಪಿ ಪ್ರೈಸ್ ಮೇಲೆ ಕೊಡ್ತೀವಿ. ಹೌದಾ ಇಲ್ವೋ? ಇದು ಎಂ ಆರ್ ಪಿ ಪ್ರೈಸ್. ಹೌದಾ? ಕೊಟ್ಟಿದ್ದಾಗ ಈ ತರ ಆಗುತ್ತೆ. ಅವನೇನಾದ್ರೂ 1 ಮಂತ್ ಒಳಗಡೆ ಕೊಡ್ಲಿಲ್ಲ ಅಂದ್ರೆ ಮತ್ತೆ 3 ಲಕ್ಷ ರೂಪಾಯಿ ಜಾಸ್ತಿ ಮಾಡಿ, ಅಷ್ಟೇ, ಏನೇನಿಲ್ಲ. ಓಕೆನಾ? 2 ಕ್ರೋರ್ಸ್ ಮೇಲೆ 14%, ಅವಾಗ ಹೇಳಿದ್ರಲ್ವಾ 28 ಲ್ಯಾಕ್ಸ್. ಕರೆಕ್ಟಾ? ನೆಕ್ಸ್ಟ್ ಎರಡನೇದ ಏನಪ್ಪ ಇದೆ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಎಷ್ಟಿದೆ ಅಂತಪ್ಪ? ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ನೋಡಿ, 2% ಆನ್ 2 ಕ್ರೋರ್ಸ್ ಎಷ್ಟ್ ಬರುತ್ತೆ? 4 ಲ್ಯಾಕ್ಸ್. ಮೂರನೇದೇನಿದೆ? ಎಲೆಕ್ಷನ್ ಚಾರ್ಜಸ್. ಎಲೆಕ್ಷನ್ ಚಾರ್ಜಸ್ ಎಷ್ಟ್ ಪರ್ಸೆಂಟ್ ಅಂತೆ? 3% ಆನ್ 2 ಕ್ರೋರ್ಸ್, 6 ಲ್ಯಾಕ್ಸ್. ಇನ್ನ ಏನಾದ್ರು ಇದೆಯಾ? ಪ್ರೀ ಆಪರೇಟಿಂಗ್ ಕಾಸ್ಟ್ ನೋಡಿ. ಪ್ರೀ ಆಪರೇಟಿಂಗ್ ಕಾಸ್ಟ್ ಈಸ್ ನಥಿಂಗ್ ಬಟ್ ಇನ್ಸ್ಟಾಲೇಷನ್. ಅರ್ಥ ಆಗ್ತಿದ್ಯಾ? ಆಪರೇಟ್ ಮಾಡೋದಕ್ಕೆ ಮುಂಚೆ ಆ ಎಕ್ವಿಪ್ಮೆಂಟ್ ಮೇಲೆ ಎಷ್ಟು ಲಕ್ಷ ಖರ್ಚಾಗಿದ್ಯೋ ಅಂತಪ್ಪ? 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಕರೆಕ್ಟಾ? ಆಗಿದೆಯಲ್ವಾ? ಹಾಗಾದ್ರೆ ಇಷ್ಟು ನಾನು ಟೋಟಲ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಆಫ್ ಏನದು? ಎಕ್ವಿಪ್ಮೆಂಟ್ ಅಥವಾ ಪಿಪಿಇ ಅಂತ ಬರೀ ಎಷ್ಟು ಬರುತ್ತೆ? 10, 27 2 ಕ್ರೋರ್ಸ್ 37 ಲ್ಯಾಕ್ ರುಪೀಸ್. 2 ಕ್ರೋರ್ಸ್ 37 ಲ್ಯಾಕ್ ರುಪೀಸ್ ಆಗುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಈಗ ನಿಮ್ಗೆ ಒಂದು ಪಾಯಿಂಟ್ ಹೇಳು. ಎರಡನೇ ಕ್ವಶನ್ ಏನಿದೆ ನೋಡಿ, ಎರಡನೇ ಕ್ವಶನ್ ಏನಿದೆ ಅಂದ್ರೆ ಕ್ಯಾರಿಯಿಂಗ್ ಅಮೌಂಟ್ ಆಫ್ ದ ಪ್ಲಾಂಟ್ ಅಂತ ಇದೆ. ಕ್ಯಾರಿಯಿಂಗ್ ಅಮೌಂಟ್ ಆಫ್ ದ ಪ್ಲಾಂಟ್ ಅಂತ ಇದೆ. ವಾಟ್ ಈಸ್ ದ ಕ್ಯಾರಿಯಿಂಗ್ ಅಮೌಂಟ್ ಅಂತ ನೋಡ. ಸಿ, ಆಕ್ಚುಯಲ್ ಕಾಸ್ಟ್ ಆಫ್ ದ ಪಿಪಿ ಎಕ್ವಿಪ್ಮೆಂಟ್ ಈಸ್ 2 ಕ್ರೋರ್ 37 ಲ್ಯಾಕ್ಸ್. ಕರೆಕ್ಟಾ? ನೌ ವಿ ವಿಲ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಕ್ಯಾರಿಯಿಂಗ್ ಅಮೌಂಟ್. ದಯವಿಟ್ಟು ಕೇಳಿಸ್ಕೊಳ್ಳಿ, ಅದಕ್ಕೆ ಡೆಫಿನೇಷನ್ ಕೂಡ ಹೇಳ್ತೀನಿ. ವಾಟ್ ಈಸ್ ಕ್ಯಾರಿಯಿಂಗ್ ಕಾಸ್ಟ್? ಈಗ ಕ್ಯಾಲ್ಕುಲೇಷನ್ ಆಫ್ ಕ್ಯಾರಿಯಿಂಗ್ ಕಾಸ್ಟ್. ಕ್ಯಾರಿಯಿಂಗ್ ಕಾಸ್ಟ್ ಈಸ್ ನಥಿಂಗ್ ಬಟ್ ಓಕೆನಾ, ಹೇಳ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾರಿಯಿಂಗ್ ಕಾಸ್ಟ್ ಅಂತ. ನನ್ನ ಹತ್ರ ಪೀಸ್ ಆಫ್ ಪೇಪರ್ ಇದೆ, ಅದರಲ್ಲಿ ಕ್ಯಾರಿಯಿಂಗ್ ಅಮೌಂಟ್ ಅಥವಾ ಕ್ಯಾರಿಯಿಂಗ್ ಕಾಸ್ಟ್ ಅಂದ್ರೆ, ಕ್ಯಾರಿಯಿಂಗ್ ಅಮೌಂಟ್ ಈಸ್ ದ ಅಮೌಂಟ್ ಅಟ್ ವಿಚ್ ಅನ್ ಅಸೆಟ್ ಈಸ್ ರೆಕಗ್ನೈಸ್ಡ್ ಆಫ್ಟರ್ ಡಿಡಕ್ಟಿಂಗ್ ಎನಿ ಡಿಪ್ರಿಸಿಯೇಷನ್ ಆರ್ ಎನಿ ಇಂಪೆರಿಮೆಂಟಲ್ ಲಾಸಸ್ ಆರ್ ಎನಿ ಲಾಸಸ್. ಒಂದು ಅಸೆಟ್ ಇದೆ, ಯೂಸ್ ಮಾಡ್ತೀಯ, ಯೂಸ್ ಮಾಡಿದ್ಮೇಲೆ ಅಸೆಟ್ ಬೆಲೆ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತಪ್ಪ? ಕಡಿಮೆ ಆಗುತ್ತೆ. ಕರೆಕ್ಟಾ? ಪ್ಲೀಸ್, ಈಗ ನಿನಗೆ ಇಂಪೆರಿಮೆಂಟ್ ಲಾಸಸ್ ಅಂತ ಒಂದು ಇನ್ನೊಂದು ಪಾಯಿಂಟ್ ಇದೆ, ಇನ್ನೊಂದು ಇದೆ ನಮ್ಗೆ INDAS ಅಂತ. ಅದದ್ದು ಈಗಲೇ ಒಂದು ಹಿಂಟ್ ಕೊಟ್ಬಿಡ್ತೀನಿ, ಸೊ ದಟ್ ಆ ಹಿಂಟ್ ಇಟ್ಕೊಂಡು ಏನ್ ಮಾಡ್ಕೊಳ್ಳಿ, ಚಟ್ನಿ ಮಾಡ್ಕೊಳ್ಳಿ. ಒಂದ್ ನಿಮಿಷ ನೋಡ್ರಿ, ಕ್ಯಾರಿಯಿಂಗ್ ಅಮೌಂಟ್ ಅಂದ್ರೆ ಎಕ್ಸಾಂಪಲ್ ಕೊಡ್ತೀನಿ. ಸೇ ಫಾರ್ ಎಕ್ಸಾಂಪಲ್, ವಿನಯ್ 1 ಲಕ್ಷ ರೂಪಾಯಿ ಯಾವ್ದೋ ಒಂದು ಎಕ್ವಿಪ್ಮೆಂಟ್ ತಗೊಂಡ. ಓಕೆನಾ? ಎಕ್ವಿಪ್ಮೆಂಟ್ ತಗೊಂಡು 3 ವರ್ಷ ಯೂಸ್ ಮಾಡ್ದ. ಎಷ್ಟು ವರ್ಷ ಯೂಸ್ ಮಾಡ್ದ? 1 ವರ್ಷಕ್ಕೆ 20,000 ರೂಪಾಯಿ ಡಿಪ್ರಿಸಿಯೇಷನ್ ಆಗಿದೆ. ಇದರಲ್ಲಿ ಡಿಪ್ರಿಸಿಯೇಷನ್ ಹೌದಾ, 3 ವರ್ಷಕ್ಕೆ 20,000 ಪ್ರಕಾರ ಎಷ್ಟೋಯ್ತು? ಇನ್ನೆಷ್ಟಿರುತ್ತೆ?
ಯೂಶುವಲ್ ಆಗಿ ಇದನ್ನ ನಾವು ಕ್ಯಾರಿಯಿಂಗ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕ್ಯಾರಿಯಿಂಗ್ ವ್ಯಾಲ್ಯೂ ಅಥವಾ ಕ್ಯಾರಿಯಿಂಗ್ ಅಮೌಂಟ್ ಅಂತ ಹೇಳ್ತೀವಿ. ಬಟ್ ಇವನು ಎಸ್ಟಿಮೇಟ್ ಮಾಡ್ದ ಈ 40,000 ರೂಪಾಯಿ ಎಕ್ವಿಪ್ಮೆಂಟ್ ಎಷ್ಟಕ್ಕೆ ಹೋಗ್ಬೋದು ಅಂತ ಎಸ್ಟಿಮೇಟ್ ಮಾಡ್ದ. ಮಾಡಿದಾಗ ಅವನು ಗೊತ್ತಾಯ್ತು ಬರೀ 37,000 ಕ್ಕೆ ಹೋಗುತ್ತೆ ಅಂತ. ಹಾಗಾದ್ರೆ 3,000 ರೂಪಾಯಿ ಏನಾಯ್ತು? ಲಾಸ್ ಆಯ್ತು. ಹಾಗಾದ್ರೆ ಆಕ್ಚುಯಲ್ ಕ್ಯಾರಿಂಗ್ ಅಮೌಂಟ್ ಎಷ್ಟು? 37,000. ಅರ್ಥ ಆಗ್ತಿದ್ಯಾ? ಎಷ್ಟಾಗುತ್ತೆ? 37,000 ನೋಡಿ. ಈಗ ಈ ಕ್ವಶನ್ ಏನಿದೆ ಅಂತ, ಈಗ ಫಸ್ಟ್ ಕ್ಯಾರಿಯಿಂಗ್ ವ್ಯಾಲ್ಯೂ ಬೇಕು. ಕ್ಯಾರಿಯಿಂಗ್ ವ್ಯಾಲ್ಯೂ ಬೇಕು ಅಂದ್ರೆ ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್ ಎಷ್ಟಿದೆಯಪ್ಪ? ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್ 2 crore 37 lakhs. Yes. Now from this we have to deduct depreciation. ಮಾಡ್ಬೇಕಾಡ್ವಾ? ಡಿಪ್ರಿಸಿಯೇಷನ್. ಟೆಲ್ ಮೀ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಡಿಪ್ರಿಸಿಯೇಷನ್? ಈಸ್ ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಆಫ್ ದ ಅಸೆಟ್. ಕರೆಕ್ಟಾ? ಕರೆಕ್ಟ್ ಏನ್ರಿ? ವಾಟ್ ಈಸ್ ದ ಕಾಸ್ಟ್ ಆಫ್ ದ ಅಸೆಟ್? ಈಸ್ 2 crore 37 lakhs. ಅವನೇ ಕೊಟ್ಟಿದ್ದಾನೆ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿದಾನೆ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ ನೋಡಿ, 20 lakhs ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಎಸ್ಟಿಮೇಟೆಡ್ ಲೈಫ್ ಎಷ್ಟಪ್ಪ? 8 ವರ್ಷ. ಅಂದ್ರೆ ಏನ್ ಅಸೆಟ್ ಇದೆ ನಿಮ್ ಹತ್ರ ಎಕ್ವಿಪ್ಮೆಂಟ್ ಕೇಳಿಸ್ಕೊಳ್ತಾ ಇದ್ದೀರಾ? 8 ವರ್ಷ ಯೂಸ್ ಮಾಡಿದ ಮೇಲೆ ಆ ಅಸೆಟ್ ಮಾರಿದ್ರೆ ಸ್ಕ್ರಾಪ್ ಹಾಕಿದ್ರು ಕೂಡ ನಿಮ್ಗೆ 20 ಲಕ್ಷ ದುಡ್ಡು ವಾಪಸ್ ಬರುತ್ತೆ. ಅರ್ಥ ಆಗ್ತಿದ್ಯಾ? 2,37,00,000 ರೂಪಾಯಿದು ಪ್ರಾಪರ್ಟಿ 8 ವರ್ಷ ಯೂಸ್ ಮಾಡಿದ್ಮೇಲೆ 8ನೇ ವರ್ಷದ ಕೊನೆಯಲ್ಲಿ ಆ ಎಕ್ವಿಪ್ಮೆಂಟ್ ನ ತೂಕದ ಲೆಕ್ಕದಲ್ಲಿ ಹಾಕಿದ್ರು 20 ಲಕ್ಷ ವಾಪಸ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಎಷ್ಟು ಬರುತ್ತೆ ಡಿಪ್ರಿಸಿಯೇಷನ್ ಹೇಳಿ? 2 crore 71 lakh. ಇಲ್ಲ ಮಾಸ್ಟರ್, ಬರಲ್ಲ, ಖಂಡಿತ ಬರಲ್ಲ. 27 lakh 12,500. 12,500. ಕರೆಕ್ಟಾ? ನೋಡಿ, ಕರೆಕ್ಟಾ ಇಲ್ವಾ ನೋಡಿ. 27 lakh 12,500. ಕರೆಕ್ಟ್ ಎಸ್ಪ್ಪ? ಕರೆಕ್ಟಾ? ಹಾಗಾದ್ರೆ ಎಷ್ಟು ಬರುತ್ತೆ ನಿಮ್ಗೆ ಉಳಿದಿರೋದು? ಕರೆಕ್ಟ್ ಆಗಿದೆ ಸುಂದರ. 2 crore 9 lakh 87,500. ದಿಸ್ ಇಸ್ ದ ಕ್ಯಾರಿಂಗ್ ಕಾಸ್ಟ್ ಆಫ್ ಅ ಕ್ಯಾರಿಂಗ್ ವ್ಯಾಲ್ಯೂ ಅಂತ. ಓಕೆನಾ? ನೋಡಪ್ಪ, ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್? 7 ಮಾರ್ಕ್ಸ್.